ಪದೇ ಪದೇ ಕಲ್ಲೆಸೆದು ನನ್ನ ಶುಭ್ರ ವಸ್ತ್ರಗಳನ್ನು ಕೊಳಕು ಮಾಡೋದಕ್ಕೆ ಮಾಡ್ಕೊಳ್ಳಕ್ಕೆ ತಯಾರಿಲ್ಲ ನೋ ನೋ ಕಾಮೆಂಟ್ ಅಗೇನ್ಸ್ಟ್ ದಟ್ ಅದು ಬಿಟ್ಟು ನಾನು ಏ ನೋ ಐ ಆಮ್ ವೆರಿ ಸಾರಿ ಈಸ್ ಎ ಟೈನಿ ಅದೊಂದು ಕೊಚ್ಚೆ ಗುಂಡಿ ನಾನು ಅದ್ರ ವಿರುದ್ಧ ಮಾತಾಡೋಕ್ಕೆ ನಾನು ಮೊದಲು ಹೇಳಿದ್ದೀನಿ ಸಾರಾಮೇಶನ ಕೊಚ್ಚೆ ಗುಂಡಿಗೆ ಪದೇ ಪದೇ ಕಲ್ಲೆಸೆದು ನನ್ನ ಶುಭ್ರ ವಸ್ತ್ರಗಳನ್ನು ಕೊಳಕು ಮಾಡೋದಕ್ಕೆ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ನೋ ಮೊನ್ನೆ ಕೂಡ ಕೋರ್ಟಲ್ಲಿ ಕೂಡ ಶಾಸಕ ಸ್ಥಾನವನ್ನು ಈ ಸರ್ಕಾರ ಸಹಾಯ ಆಗಿದೆ ಅದರಿಂದ ಆದರೆ ಈ ಕಾನೂನಿನ ಎದುರಿಸುವಲ್ಲಿ ನಮಗೆ ಯಾರಿಂದನೂ ಕೂಡ ಸಹಾಯ ಆಗಲಿಲ್ಲ ಕೊನೆಗೆ ಅಡ್ವೊಕೇಟ್ ಜನರಲ್ ಕೂಡ ಅಷ್ಟು ಗಾಂಭೀರ್ಯತೆಯಿಂದ ಮತ್ತು ಅಷ್ಟು ಲವಲವಿಕೆಯಿಂದ ನಮ್ಮನ್ನು ಮಾತಾಡಿಸಲಿಲ್ಲ ಮನುಷ್ಯ ಅವರು ತಗೊಳ್ಳಲಿಲ್ಲ ಹಾಗಾಗಿ ನನ್ನ ಹೆಸರನ್ನ ಫಸ್ಟ್ ಲಿಸ್ಟಲ್ಲೇ ಎಲೆಕ್ಷನ್ ಫ್ರಮ್ ಅಸೆಂಬ್ಲಿ ಟು ಕೌನ್ಸಿಲ್ ನಾಲ್ಕು ಜನರ ಹೆಸರು ಅದು ನನ್ನ ಹೆಸರೇ ಯಾಕೆ ತೆಗೆದ್ರು ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಬಹಳ ರಹಸ್ಯವಾಗಿ ಉಳಿದು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ರಾಜಕಾರಣ ಮತ್ತು ಅರ್ಹತೆ ಅನರ್ಹತೆಗಳ ಬಗ್ಗೆ ಒಂದು ತೀರ್ಪು ನಿನ್ನೆ ಬಂದಿದೆ ಈ ನೆಲದ ಕಾನೂನನ್ನು ಮತ್ತು ಈ ನೆಲದ ನ್ಯಾಯಾಲಯಗಳ ತೀರ್ಪುಗಳನ್ನು ನಾವು ಸ್ವಾಗತ ಮಾಡ್ತೀವಿ ಮತ್ತು ಅದನ್ನು ಗೌರವದಿಂದಲೂ ಕೂಡ ಕಾಣ್ತೀವಿ ಇಲ್ಲಿ ಮುಂದೆ ನಾನು ಇದ್ರ ವಿರುದ್ಧ ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪಿನ ವಿರುದ್ಧ ನಾನು ಸುಪ್ರೀಂ ಕೋರ್ಟಲ್ಲೂ ಕೂಡ ಅಪೀಲ್ ಹಾಕೊಂಡಿದ್ದೇನೆ ನಾನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ರಾಜಕಾರಣ ಮತ್ತು ಅರ್ಹತೆ ಅನರ್ಹತೆಗಳ ಬಗ್ಗೆ ಒಂದು ತೀರ್ಪು ನಿನ್ನೆ ಬಂದಿದೆ ಈ ನೆಲದ ಕಾನೂನನ್ನು ಮತ್ತು ಈ ನೆಲದ ನ್ಯಾಯಾಲಯಗಳ ತೀರ್ಪುಗಳನ್ನು ನಾವು ಸ್ವಾಗತ ಮಾಡ್ತೀವಿ ಮತ್ತು ಅದನ್ನು ಗೌರವದಿಂದಲೂ ಕೂಡ ಕಾಣ್ತೀವಿ ಇಲ್ಲಿ ಮುಂದೆ ನಾನು ಇದ್ರ ವಿರುದ್ಧ ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪಿನ ವಿರುದ್ಧ ನಾನು ಸುಪ್ರೀಂ ಕೋರ್ಟಲ್ಲೂ ಕೂಡ ಅಪೀಲ್ ಹಾಕೊಂಡಿದ್ದೇನೆ ನಾನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ರಾಜಕಾರಣ ಮತ್ತು ಅರ್ಹತೆ ಅನರ್ಹತೆಗಳ ಬಗ್ಗೆ ನಾನು ಮೊದಲು ಹೇಳಿದ್ದೀನಿ ಸಾರಾಮೇಶನ ಕೊಚ್ಚೆ ಗುಂಡಿಗೆ ಪದೇ ಪದೇ ಕಲ್ಲೆಸೆದು ನನ್ನ ಶುಭ್ರ ವಸ್ತ್ರಗಳನ್ನು ಕೊಳಕು ಮಾಡೋದಕ್ಕೆ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ನೋ ನೋ ಕಾಮೆಂಟ್ ಅಗೇನ್ಸ್ಟ್ ದಟ್ ಒಂದು ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಸಾಹೇಬರು ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಿ ಅವ್ರದ್ದು ಮನೆ ಪತ್ರನ ವಾಸ ಇರೋ ಮನೆ ಪತ್ರನ ಗಿರಿವಿ ಇಟ್ಟು ಚುನಾವಣೆಗೆ ಕೊಟ್ಟಿದ್ದು ಇದು ನನಗೆ ಗೊತ್ತಿದೆ ನಾನು ದೇವ್ರ ಪೂಜೆ ಮಾಡ್ಕೊ ಬಂದಿದ್ದೀನಿ ಇಂಥ ಎಲ್ಲ ಕಷ್ಟಗಳಲ್ಲಿ ಪಕ್ಷ ಕಟ್ಟಿ ನಿಮ್ಮನ್ನು ಕರ್ಕೊಬಂದರೆ ನೀವು ನಮ್ಮ ಕಾರ್ಯಕರ್ತರನ್ನ ನಡುನೂರಿನಲ್ಲಿ ಕೈಬಿಟ್ಟು ಹುಣಸೂರು ಜನತೆನ ಕೈಬಿಟ್ಟು ಎಲ್ಲ ಸಾರಾಮಹೇಶದಿಂದ ಅಂಥೇಳಿ ನೀವು ಒಳ್ಳೆಯವರಾಗೋಕ್ಕೋಸ್ಕರ ಹೇಳಿದ್ರಲ್ಲ ಸ್ವಾಮಿ ದೇವರೇ ತಾಯಿ ಚಾಮುಂಡೇಶ್ವರಿ ನೀನೇ ನೋಡ್ಕೋವ ಅಂತ ಹೇಳಿದ್ರು ಯಾವಾಗ ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ರಾಜಕಾರಣಿಗಳಿಗೆ ಸಾಕ್ಷಿ ಸಿಗಲು ಅನಿವಾರ್ಯವಾಗಿ ದೇವ್ರನ್ನ ಕರಿತೀವಿ ಕೆಲವರು ನಂಬಿಕೆ ಇರೋವಂಥವರು ದೇವ್ರನ್ನ ಕರಿತೀವಿ ಕೆಲವರು ಸೂಪರ್ ಶಕ್ತಿ ಅಂತೀವಿ